ಸಿನಿಮಾದ ಟೀಸರ್ ನೋಡಿದ್ದೀವಿ, ತಾವೆಲ್ಲ ನೋಡಿದ್ದೀರಿ. ಎಲ್ಲ ಕಲಾವಿದರೆ, ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಮೊದಲನೇದಾಗಿ ಆಗಲೇ ನಮ್ಮ ಬ್ರದರ್ ಅವರು ಹೇಳಿದ್ರು, ಮತ್ತೆ ರಘು ಅವರು ಹೇಳಿದ್ರು, ಸಿನಿಮಾ ನಮ್ಮ ಬ್ರದರ್ ಅವರ ಒಂದು ಹುಚ್ಚು ಅಂತೀವಿ ನಾವೆಲ್ಲ. ಅವ್ರು ಚಿಕ್ಕದ್ರಿಂದ ಸಿನಿಮಾ ಮಾಡಬೇಕು ಅಂತೇಳಿ ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ಗಾಂಧಿನಗರದ ಸೇರಿದ್ರು. ನಾನು ಹೇಳ್ತಾ ಇದ್ದೆ, ಎಲ್ಲರೂ ನಮ್ಮಂಥವ್ರಿಗೆಲ್ಲ ಫಿಲಮ್ ಎಲ್ಲ ಬೇಡ, ನಮ್ಗೆ ಆಗ ಬರಲ್ಲ ಅಂತ ಹೇಳಿದ್ರು ಕೇಳ್ತಿಲ್ಲ. ಭಾಳಷ್ಟು ಪ್ರಯತ್ನವನ್ನು ಪಡೆದ್ರು ಸಿನಿಮಾ ಮಾಡಬೇಕು ಅಂತ. ಅವರ ಒಂದು ಅದೃಷ್ಟನೇನೋ, ಅವ್ರಿಗೆ ಅವಕಾಶ ಸಿಗಲಿಲ್ಲ ಸಿನಿಮಾ ಮಾಡೋದಕ್ಕೆ ಅಂತ. ತದನಂತರ ಉದ್ಯಮದಲ್ಲಿ ಭಾಳ ಯಶಸ್ಸನ್ನು ಕಂಡು ನಂತರ ನಂದೇ ಸ್ವಂತ ಫಿಲಮ್ ತೆಗಿಬೇಕು ಅಂಥೇಳಿ ಭಾಳಷ್ಟು ಆಸೆಯನ್ನು ಪಟ್ಟರು. ನಾನು ಸುದಾ ಅದಕ್ಕೆಲ್ಲ ಸಹಕಾರವನ್ನು ಕೊಟ್ಟು ಭಾಳಷ್ಟು ಕಥೆಗಳನ್ನ ಕೇಳಿದ್ರು. ಜಸ್ಟ್ ಪಾಸ್ ಅನ್ನೋ ಒಂದು ಸ್ಟೋರಿನ ತಂದ ಮೇಲೆ ನಾವು ಜೀವನದಲ್ಲಿ ಜಸ್ಟ್ ಪಾಸ್ ಆದವರೆ, ಅವನು ಜಸ್ಟ್ ಪಾಸ್, ನಾನು ಜಸ್ಟ್ ಪಾಸ್. ನಂದೇನು ಜಸ್ಟ್ ಪಾಸ್ ಅಂತ ಹೇಳಿದ್ರೆ, ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಪಾಸ್ ಅಂತ ಹೇಳಿ. ನಾನು ರಘುಗೆ ಅದೇ ಹೇಳಿ, ನಮ್ಮ ಸ್ನೇಹಿತರು ರಘು ಅವ್ರು ಇದ್ದಾರೆ, ನಮ್ಮ ರವಿ ಅವ್ರ ಜೊತೆಲಿ ಬರೋಕ್ರೆ ಹೇಳ್ಕೊಬಂದೆ, ನನಗೆ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಪಾಸ್ ಅಂತ ಅಲ್ಲ ಸ್ಕೋರ್ ಹಾಕಿದ್ರು. ಸ್ಕೋರ್ ನೋಡಿ ನನಗೆ ನನಗೆ ಡೌಟ್ ಇತ್ತು, ಆ ಸ್ಕೋರಲ್ಲಿ ಪಾಸ್ ಆಗಿ ಸಾಧ್ಯನೇ ಇಲ್ಲ ಕಣ ಅಂತ. ಮೂರು ಸಲ ಮಾಸ್ಟರ್ ಕೇಳಿದೆ, ಏ ಪಾಸ್ ಕಣ, ಪಾಸ್ ಕಣ. ಒಂದು ಡೌಟ್ ಆಗಿ ನಮ್ಮ ಫ್ರೆಂಡ್ ಕಳಿಸ್ದೆ, ಏ ನೋಡ್ಕೊಬಾರ ನಂಗೆ ಡೌಟ್ ಇದೆ, ಆ ಸ್ಕೋರ್ ಪಾಸ್ ಆಗಿ ಸಾಧ್ಯನೇ ಇಲ್ಲ ಅಂತ. ಅಷ್ಟು ಸ್ಕೋರ್ ಕಮ್ಮಿ ಬಂದಿತ್ತು, ಜಸ್ಟಲ್ಲಿ ಜಸ್ಟ್ ನೆಕ್ ಮೂಮೆಂಟ್ ಎಲ್ಲ ಸಬ್ಜೆಕ್ಟಲ್ಲೂ. ಆ ಜಸ್ಟ್ ಪಾಸ್ ಆದ ಅನುಭವ ಇತ್ತು ನನಗೆ. ಹಾಗಾಗಿ ಫಿಲಮು ಜಸ್ಟ್ ಪಾಸ್ ಅಂತಿದೆ, ನಮ್ಮ ಮೊದಲ ಚೊಚ್ಚಲ ಒಂದು ಪ್ರಯತ್ನ ನಮ್ಮ ಬ್ರದರ್ದು. ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗಾರ ಪಾಸ್ ಆಗಲಿ ಈ ಸಿನಿಮಾ ಅನ್ನೋದು ಒಂದು ಆಸೆ ಇದೆ, ತಮ್ಮೆಲ್ಲರ ಒಂದು ಸಹಕಾರ. ಮತ್ತು ಸಿನಿಮಾನು ಚೆನ್ನಾಗಿ ಮೂಡ್ ಬಂದಿದೆ, ಹೀರೋ ಹೀರೋಯಿನ್ಗಳು ಮತ್ತು ಸಹ ಕಲಾವಿದರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನೈಜವಾಗಿ ಜನರಿಗೆ ಏನು ಬೇಕು, ಜನರು ಅಂದರೆ ಜಸ್ಟ್ ಪಾಸ್ ಆದರೆ ನಿರೀಕ್ಷೆ ಏನಿರ್ತದೆ, ಮತ್ತು ಒಂದು ಒಳ್ಳೆ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ನೋಡುವಂತಹ ಚಿತ್ರ ಆಗಿದೆ. ಮತ್ತು ಮನೋರಂಜನೆ ಇದು ಆ್ಯಕ್ಟಿಂಗ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ನಾನು, ಈ ಥರ ಚೊಚ್ಚಲ ಪ್ರಯತ್ನವನ್ನು ಮಾಡೋರಿಗೆ ತಾವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು, ಹೆಚ್ಚು ಪ್ರಚಾರವನ್ನು ಕೊಡೋದ್ರ ಮುಖಾಂತರ